ಮುಖ್ಯಮಂತ್ರಿ ಮಕಾಡೆ ಮಲಗಿಸಲು ಕಾಂಗ್ರೆಸ್ ರೆಡಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಿನಯ್ ಕುಲಕರ್ಣಿ ಅಖಾಡಕ್ಕೆ ದಮ್ಮೋ ತಾಕತ್ ಪ್ರದರ್ಶನಕ್ಕೆ ಕಾಂಗ್ರೆಸ್ ರೆಡಿ ಸಿಎಂ ರೆಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಗಳ ಪಟ್ಟಿಯನ್ನು ಫೈಲನ್ ಮಾಡಲಿಕ್ಕೆ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಅದರಲ್ಲಿ ಕೂಡ ಬಸವರಾಜ ಬೊಮ್ಮಾಯಿ ಒಂದು ನಾಲ್ಕೈದು ತಿಂಗಳ ಹಿಂದೆ ಏನೋ ಅವರ ದಮ್ಮು ತಾಕತ್ತನ್ನ ಕೇಳಿ ಅದು ದೊಡ್ಡ ವೈರಲ್ ಆಗಿತ್ತು ದಮ್ಮೆ ಇದ್ರೆ ಎಸ್ ನಾವು ರೆಡಿ ಶಿಗ್ಗಾವಿನಲ್ಲೇ ದಮ್ಮು ತಾಕತ್ತ ಪ್ರದರ್ಶನ ಮಾಡ್ತೀವಿ ಅಂತ ಮನ್ ಕೂತಿದಾರೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತ ಲಿಂಗಾಯತ ಸಮುದಾಯದ ವಿನಯ್ ಕುಲಕರ್ಣಿ ಮಾಜಿ ಸಚಿವರು ಅವರು ಈಗ ಶಿಗ್ಗಾವಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್ ಹೇಳಿದ್ಯಂತೆ ಅವರು ಕೂಡ ಒಪ್ಪಿದ್ದಾರೆ ಅಫಿಷಿಯಲಿ ಘೋಷಣೆ ಆಗ್ಬೇಕು ಆಗ್ಬೇಕು ಈಗ ದಮ್ಮಿದ್ರೆ ತಾಕತ್ತಿದ್ರೆ ಅನ್ನೋ ಮಾತಿಗೆ ದಮ್ಮು ತಾಕತ್ತ ಈಗ ಟೆಸ್ಟಿಂಗ್ ಟೈಮ್ ಬಂದಿದೆ ಈಗ ಟೆಸ್ಟ್ ಮಾಡುವ ಟೈಮ್ ಈಗ ಏನಾಗುತ್ತೆ ನೋಡ್ಬೇಕು ಯಾಕೆ ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಒಂದು ಮೂವತ್ ಮೂವತ್ತೈದು ಸಾವಿರ ಓಟ್ ಇದೆ ವಿನಯ್ ಕುಲ್ಕರ್ಣಿ ಅಲ್ಪಸಂಖ್ಯಾತ ಸಮುದಾಯದ ಅಜ್ಜಂ ಫಿರ್ಕಾದ್ರಿ ನಿಲ್ತಾ ಇದ್ರು ಈಗ ವಿನಯ್ ಕುಲ್ಕರ್ಣಿ ಅಲ್ಲಿ ನಿಲ್ಲುವುದರಿಂದ ಇವರ ದಮ್ಮು ಮತ್ತೆ ತಾಕತ್ತು ಎರಡರ ಬೆಲೆ ಕೂಡ ಗೊತ್ತಾಗಲಿದೆ ಅಫಿಷಿಯಲಿ ಅನೌನ್ಸ್ ಆದ ತಕ್ಷಣ ಹೆಚ್ಚು ಕಮ್ಮಿ ಒಂದು ಮಾತಿದೆ ಬೊಮ್ಮಾಯಿನೇ ಕ್ಷೇತ್ರ ಖಾಲಿ ಮಾಡ್ಬೋದು ಒಂದೆರಡು ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು ವಿನಯ್ ಕುಲಕರ್ಣಿ ಶಿಗ್ಗಾವಿಗೆ ಹೋಗ್ಬೋದು ಅಥವಾ ಸಿ ಎಮ್ ಬಸರಾಜ್ ಬೊಮ್ಮಾಯಿ ಕ್ಷೇತ್ರವನ್ನೇ ಬದಲಾವಣೆ ಬದಲಾವಣೆ ಮಾಡ್ತಾರಂತೆ ಸೊ ಲಾಸ್ಟ್ ಟೈಮ್ ಗೆದ್ದಿದ್ದು ಒಂದು ಹತ್ತು ಸಾವಿರ ಓಟಿಂದ ಅಷ್ಟೇ ಜಾಸ್ತಿ ಏನಿಲ್ಲ ಅಂತರ ಸೊ ಈ ಬಾರಿ ಸೋಲ್ಸ್ಲೇಬೇಕು ಸಿ ಎಂನ ಅಂತ ಕಾಂಗ್ರೆಸ್ನಲ್ಲೇ ದೊಡ್ಡ ಮಟ್ಟದ ಒಂದು ಟೀಮ್ ರೆಡಿ ಮಾಡಿಕೊಂಡು ಒಂದು ಚಕ್ರವ್ಯೋಹಣ ರೆಡಿ ಮಾಡ್ತಾ ಇದ್ದಾರೆ ಹೆಂಗೋ ವಿನಯ್ ಕುಲಕರ್ಣಿ ಲಿಂಗಾಯತ ಲೀಡ್ರು ಮಾಜಿ ಸಚಿವರು ಬೇರೆ ಅಲ್ಲಿ ಸ್ವಲ್ಪ ಅವರ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆ ಇದೆ ಇಲ್ಲ ಕಳ್ಸಿದ್ರೆ ಒಂದೇನೋ ಒಂದು ರಿಸಲ್ಟ್ ಮಾಡಬಹುದು ಅಂದ್ರೆ ಲೆಕ್ಕಾಚಾರ ಚರ್ಚೆ ಆಗ್ತಾ ಇತ್ತು ಈಗೇನು ಕಾಂಗ್ರೆಸ್ ಮೀಟಿಂಗ್ ಆದ ನಂತರ ಈ ಹೆಸರು ತುಂಬಾ ದೊಡ್ಡ ಮಟ್ಟ ಕೇಳಿ ಬರ್ತಾ ಇದೆ ಈಗ ಸೊ ಇಪ್ಪತ್ತೆರಡನೇ ತಾರೀಕು ಇದೆ ಲಿಸ್ಟ್ ಬಹುಶಃ ಎಸ್ ಬಹುತೇಕ ಅಲ್ಲಿ ಶಿಗ್ಗಾವಿಗೆ ಹೋಗ್ಬೇಕು ಅಂತ ಯಾಕಂತಂದ್ರೆ ಕಾಂಗ್ರೆಸ್ ನಾಯಕರು ಸಿಎಂ ನೇ ಸೋಲ್ತಾರೆ ದೊಡ್ಡ ಮಟ್ಟಕ್ಕೆ ಅದು ಇಡೀ ದೇಶಾದ್ಯಂತ ಬಿಜೆಪಿ ಮಾನ ಮರ್ಯಾದೆ ಏನ್ ಬೇಕು ಅದೆಲ್ಲ ಸಾಧ್ಯ ಆಗತ್ತೆ ಸಿಎಂನೆ ಸೋಲ್ಸ್ಬಿಟ್ರಂತೆ ನವರು ಅಂದಾಗ ಬಿಜೆಪಿ ಮನ ಮರ್ಯಾದೆ ಮೂರಾ ಬಟ್ಟೆ ಆಗತ್ತೆ ಇವರು ಬೇರೆ ದಮ್ ಇದ್ರೆ ತಾಕತ್ ಇದ್ರೆ ಅಂತಲ್ಲ ಈಗ ದಮ್ಮು ತಾಕತ್ತನ್ನ ಟೆಸ್ಟ್ ಮಾಡಕ್ಕೆ ವಿನಯ್ ಕುಲಕರ್ಣಿ ಕಳಿಸ್ತಾವ್ರೆ ಬಟ್ ವಿನಯ್ ಕುಲಕರ್ಣಿ ಬಂದರೆ ಅಲ್ಲಿ ಬೊಮ್ಮಾಯಿ ಅವರನ್ನ ಸೋಲಿಸಬಹುದು ಅನ್ನೋ ರಿಪೋರ್ಟ್ ಇದೆ ಅದನ್ನ ನಾವು ಸರ್ವೆ ನಲ್ಲಿ ಕಳೆದ ತಿಂಗಳು ಪ್ರಸ್ತಾಪ ಮಾಡಿದ್ವಿ ನಮ್ಮ ಸರ್ವೆಗೆ ನೋಡಿದ್ರೆ ಹೆಂಗ ಕಾಣತ್ತಿವ್ರು ಬಟ್ ಈಗ ನಿಜವಾದ ರಿಯಲ್ ದಮ್ಮು ತಾಕತ್ ಫೈಟ್ ಶುರುವಾಗುತ್ತೆ ವೀಕ್ಷಕರ ನಿಮ್ ಪ್ರಕಾರ ವಿನಯ್ ಕುಲಕರ್ಣಿ ಶಿಗ್ಗಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ನಿಂತಾರೆ ಏನಾಗುತ್ತೆ ನಾವು ನಮ್ಮ ಕತೆ ಹೇಳ್ತಿರ್ತೀನಿ ನಿಮ್ಮ ಕತೆ ನೀವು ಹೇಳಿ ವಿನಯ್ ಕುಲಕರ್ಣಿ ಬೊಮ್ಮಾಯಿಯವರನ್ನ ಸೋಲಿಸ್ತಾರ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂಜಿನ ಶಾಸಕರು ಯಾರಾಗ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಬೆಸ್ಟ್ ಅಭ್ಯರ್ಥಿ ಯಾರು ನಿಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಬಹುದು ಯಾರು ಆಯ್ಕೆ ಆದರೆ ವಿಧಾನಸೌಧಕ್ಕೆ ಹೋಗೋಕ್ಕೆ ಅರ್ಹರಿದ್ದಾರೆ ಯೋಗ್ಯರು ಯಾರು ಜಾತಿ ಧರ್ಮ ಹಣ ಇದೆ ಇದು ಯಾವುದನ್ನು ಕೂಡ ನೋಡಿದೆ ಯಾರಪ್ಪ ಬೆಸ್ಟು ಅಭ್ಯರ್ಥಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬಹುದು ನಿಮಗೆ ಪ್ರಯೋಜನ ಏನಾಗುತ್ತೆ ಅನ್ನೋದು ನೋಡಿಕೊಂಡು ತಾಳೆ ಮಾಡಿಕೊಂಡು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ